ಮಂಡ್ಯ ಸಂಸದೆ ಸುಮಲತಾ ಮುಂದಿನ ನಡೆಗೇನು? ಇದೇ ಶನಿವಾರ ಸುಮಲತಾ ಹೈ ವೋಲ್ಟೇಜ್ ಮೀಟಿಂಗ್ ಕರೆದಿದ್ದಾರೆ. ಬೆಂಗಳೂರಲ್ಲಿ ಆಪ್ತರು ಬೆಂಬಲಿಗರ ಸಭೆ ಕರೆದಿದ್ದಾರೆ. ಸುಮಲತಾ ಮತ್ತೆ ಪಕ್ಷೇತರವಾಗಿ ಸ್ಪರ್ಧಿಸಿ ರಣಕಹಳೆ ಮೊಳಗಿಸ್ತಾರಾ ಅಥವಾ ಮೈತ್ರಿ ಧರ್ಮವನ್ನ ಪಾಲಿಸಿ HDK ಪರ ಪ್ರಚಾರ ಮಾಡ್ತಾರ? ಶನಿವಾರ ತಮ್ಮ ಅಂತಿಮ ನಿರ್ಧಾರ ಏನು ಅನ್ನೋದನ್ನ ಸುಮಲತಾ ಪ್ರಕಟಿಸಲಿದ್ದಾರೆ. ಮಂಡ್ಯ ಈಗಾಗಲೇ ಕೈ ತಪ್ಪಿದ್ದಾಗಿದೆ. ಆದ್ರೆ ಮಂಡ್ಯ ಹಾಲಿ ಸಂಸದೆ ಸುಮಲತಾ ಮುಂದಿನ ನಡೆಯೇನು ಅನ್ನೋದು ಏನೂ ಸಹ ನಿಗೂಢವಾಗಿದೆ. ಇದೇ ಶನಿವಾರ ಸುಮಲತಾ ಸಭೆ ಕರೆದಿದ್ದಾರೆ ಬೆಂಗಳೂರಲ್ಲಿ. ಆಪ್ತರು ಬೆಂಬಲಿಗರ ಜೊತೆ ಸಭೆ ನಡೆಸಿದ ನಂತರ ತಮ್ಮ ಅಂತಿಮ ನಿರ್ಧಾರ ಏನು ಅನ್ನೋದನ್ನ ಪ್ರಕಟಿಸಲಿದ್ದಾರೆ. ಮತ್ತೆ ಪಕ್ಷೇತರವಾಗಿ ಸ್ಪರ್ಧಿಸಿ ರಣಕಹಳೆ ಮೊಳಗಿಸ್ತಾರಾ ಸುಮಲತಾ ಅಥವಾ ಮೈತ್ರಿ ಧರ್ಮ ಪಾಲಿಸಿ HDK ಪರ ಪ್ರಚಾರವನ್ನ ಮಾಡ್ತಾರಾ ಅಥವಾ ತಟಸ್ಥ ನಿಲುವನ್ನ ಘೋಷಣೆ ಮಾಡ್ತಾರ? ಕಾದು ನೋಡಬೇಕು. ಯಾವ ಪಕ್ಷಕ್ಕೂ ಬೆಂಬಲವನ್ನ ಕೊಡದೆ ತಟಸ್ಥವಾಗಿರ್ತಾರ ಸುಮಲತಾ? ಮಂಡ್ಯ ಮೇಲೆ ಬಹಳಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಯಾವುದೇ ಕಾರಣಕ್ಕೂ ಮಂಡ್ಯ ಬಿಟ್ಕೊಡೋದಿಲ್ಲ, ಮಂಡ್ಯ ನನ್ನದೇ ಅಂತ ಹೇಳ್ತಾ ಇದ್ರು. ಮಂಡ್ಯ ಬಿಟ್ಟು ಬೇರೆಲ್ಲೂ ಕೂಡ ರಾಜಕಾರಣ ಮಾಡೋದಿಲ್ಲ ಅಂತ ಪಟ್ಟಿದ್ರು ಕೊನೆ ಕ್ಷಣದ ತನಕ. ಆದ್ರೆ ಈಗ ಮಂಡ್ಯ JDS ಪಾಲಾಗಿದೆ. ಅಲ್ಲಿನ ಹಾಲಿ ಸಂಸದೆ ಸುಮಲತಾ ಅವರ ಮುಂದಿನ ನಡೆ ಏನು ಅನ್ನೋದು ಇನ್ನೂ ಕೂಡ ನಿಗೂಢವಾಗಿದೆ. ಶನಿವಾರ ಅಂತಿಮ ನಿರ್ಧಾರವನ್ನ ಪ್ರಕಟಿಸಲಿದ್ದಾರೆ ಸುಮಲತಾ ಅಂತ ಹೇಳಲಾಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.